ಮಾಲೂರು ಪಟ್ಟಣದ ಕಾಡದೇನಹಳ್ಳಿ ರಸ್ತೆಯಲ್ಲಿರುವ ಕರ್ನಾಟಕ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ವತಿಯಿಂದ ನಿರ್ಮಾಣ ಮಾಡಿದ್ದ ಒಳಚರಂಡಿ ಶುದ್ಧೀಕರಣ ಘಟಕವು ಕೇವಲ ನೆಪಕ್ಕೆ ಮಾತ್ರ ಇದ್ದು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡದ ಕಾರಣ ಕೊಳಚೆ ನೀರು ರೈತರ ಭೂಮಿಗೆ ಹರಿದು ರೈತರು ಬೆಳೆದ ವಿವಿಧ ಬೆಳೆಗಳು ಕೊಳೆತು ಗಬ್ಬುನಾರುತ್ತಿದ್ದು ರೈತರು ನಷ್ಟ ಅನುಭವಿಸುವಂತಹ ಪರಿಸ್ಥಿತಿ ಎದುರಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಷ್ಟು ಬಾರಿ ಮನವಿ ಸಲ್ಲಿಸಿದರೂ ಕ್ಯಾರೆ ಅಂತ ಇಲ್ಲ. ಇನ್ನು ಸಾಲ ಸೋಲ ಮಾಡಿ ಬೆಳೆದ ಬೆಳೆ ಮಾರುಕಟ್ಟೆಯಲ್ಲಿ ಮಾರಾಟವಾಗುತ್ತಿಲ್ಲ. ಇನ್ನೊಂದು ಕಡೆ ಕೊಳಚೆ ನೀರು ಅತಿಯಾಗಿ ಸಂಗ್ರಹವಾಗಿರುವುದರಿಂದ ತರಕಾರಿ ಕೊಳೆತು ಗಬ್ಬುನಾರುತ್ತಿದೆ. ಇಂತಹ ಪರಿಸ್ಥಿತಿ ಯಾವ ರೈತರಿಗೂ ಬೇಡ ಎಂದು ರೈತರು ಅಳಲು ತೋಡಿಕೊಂಡಿದ್ದಾರೆ. ಆ ನೀರನ್ನ ದೊಡ್ಡ ಕೆರೆಗೆ ಒಡಿದಿರ ಗದ್ದೆ ಮೇಲೆ ಬಿಡ್ತಾ ಇದ್ದಾರೆ. ಎಲ್ಲಾ ರೈತರಿಗೂ ತುಂಬಾ ತೊಂದರೆ ಆಗಿದೆ. ಆ ತೊಂದರೆಯಿಂದ ಕ್ಯಾರೆಟ್ ಅಗದ್ಬಿಟ್ಟು ಮಿಷಿನ್ಗೆ ಹಾಕಿ ತೊಳೆದ್ರೆ, ಕಂಪ್ನಿಗೆ ಹೋದ್ರೆ, ಇಲ್ಲ ಬೇರೆ ಕಡೆ ಕಳಿಸಿದ್ರೆ ಅದು ನಮಗೆ ರಿಜೆಕ್ಟ್ ಅಂತ ಬರ್ತಾ ಇದೆ. ಹೂಕೋಸ್ ಕಳಿಸಿದ್ರೇನು ಆ ಸ್ಮೆಲ್ ಬರ್ತಾನೆ ಇದೆ. ಸೊಪ್ಪು ತೆಗೆದ್ರೆ ಅಂತೂ ಅದು ಯಾರು ಮುಟ್ಟೋದೇ ಇಲ್ಲ, ಆ ಥರ ಕೊಳತೋಗ್ತಾ ಇದೆ. ನಮಗೆ ತುಂಬ ಕಾಟ ಕೊಡ್ತಾ ಇದ್ದಾರೆ ಈ ಒಳಚಂಡಿ ಅವರು. ಅದರಿಂದ ಏನಾದರೂ ನಮಗೆ ಒಳ್ಳೇದು ಮಾಡಿಕೊಡ್ಬೇಕಂತ ನಾವು ಕೇಳ್ಕೊತೀವಿ. ಸಂಬಂಧಪಟ್ಟ ಅಧಿಕಾರಿಗಳು ಏನು ಕ್ರಮ ತಗೊಳ್ತಾ ಇಲ್ಲ. ಬೆಳೆ ಬಂದು ತರಕಾರಿ, ಬೀನ್ಸು, ಟೊಮಾಟೊ, ಕ್ಯಾರೆಟು ಎಲ್ಲ ನಷ್ಟ ಆಗಿದೆ. ಇದ್ರಗ ನಷ್ಟ ಪರಿಹಾರನ ಯಾರು ಕಟ್ಕೊಡ್ತಾ ಇಲ್ಲ. ಜನ ಸಮಸ್ಯೆಯಲ್ಲಿದ್ದಾರೆ, ರೈತರಿಗೆ ಅದೇನೋ ಪರಿಹಾರನ ಕಟ್ಕೊಡ್ಬೇಕು. ಮತ್ತು ಇದನ್ನು ಒಳಚರಂಡಿ ನೀರನ್ನ ಅಲ್ಲಿ ಬರ್ದಿರ ಹಂಗೆ ಮಾಡೋದಕ್ಕೆ ಕ್ರಮ ವಹಿಸಲಿ. ಇದೆಷ್ಟು ದಿನ ಇದೆ ಥರ ಸಮಸ್ಯೆ? ಇದೊಂದು 6-7 ವರ್ಷದಿಂದ ಇದೇ ಸಮಸ್ಯೆ ಐತೆ. ನಾವು ಒಂದು 10-6 ಸಲ ಬಂದು ಹೇಳಿದ್ದೀರಿ, ಅಂದ್ರೂ ಯಾರೋ ಏನೋ ಕ್ರಮ ತಗೊಳ್ತಾ ಇಲ್ಲ. ಬಂದಾಗ ಏನೋ ಒಂದು ಸಬೂಬು ಹೇಳಿ ಕಳಿಸ್ತಾವ್ರೆ, ನಾವೂ ಎಷ್ಟು ದಿವಸ ಸುಮ್ಮನೆ ಇದ್ರೂ. ಇವಾಗ ಪೂರ್ತಿ 150 ಎಕರೆದೇನು ರೈತರ ತೋಟ ಎಲ್ಲ ನೀರು ತುಂಬಿಕೊಂಡೈತೆ, ಬೆಳೆನಲ್ಲೂ ನೀರು ತುಂಬಿಕೊಂಡೈತೆ. ಇದಕ್ಕೂ ಪರಿಹಾರ ಏನೂ ಜನಗಳು ಕಂಡುಕೊಳ್ತಾ ಇಲ್ಲ ಅಧಿಕಾರಿಗಳು. ಅದನ್ನು ಶೀಘ್ರವೇ ಏನೋ ಕ್ರಮ ತಗೊಂಡು ಜನಕ್ಕೆ ತೊಂದರೆ ಇಲ್ದಿರೋ ಮಾಡೋಕ್ಕೆ ಅಧಿಕಾರಿಗಳು ಏನೋ ಕ್ರಮ ವಹಿಸಲಿ ಅಂತ ಕೇಳ್ಕೊಳ್ತೇವೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಕೊಳಚೆ ನೀರು ತಡೆಗಟ್ಟಿ ರೈತರಿಗೆ ಅನುಕೂಲ ಕಲ್ಪಿಸಬೇಕು. ಇಲ್ಲವಾದಲ್ಲಿ UGD ಘಟಕವನ್ನು ಮುಚ್ಚಿ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ರೈತರು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ರೈತರಾದ YVP ಮುನಿಸ್ವಾಮಿ, MKB ರಾಜು, ಪ್ರಶಾಂತ್, ಜಯರಾಮ್, ನಾಗರಾಜು, ಭಾಷಾ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಪಿ ಪ್ರಕಾಶ್, MMTV ನ್ಯೂಸ್, ಮಾಲೂರು.